ಅಧ್ಯಾಯ ಆರು ಧ್ಯಾನ ಯೋಗ. ಓಕೆ ನೋಡಿ, ಜನರೆಲ್ಲ ಯೋಗ ಅಂದ್ರೆ ಇದನ್ನು ಭಾವಿಸಿದ್ದಾರೆ. ಯೋಗ ಎಂದರೇನು? ಇದು ಯೋಗವೇ? ಎಕ್ಸರ್ಸೈಸ್ಗೆ ಯೋಗ ಅಂತ ಎಣಿಸಿದ್ದಾರೆ. ಟೋಟಲಿ ತಪ್ಪು. ಸಾರಿ, ನೋಡಿ ಇದಕ್ಕೆ ಯೋಗ ಅಂತ ಎಣಿಸಿದ್ದಾರೆ. ನೋಡಿ ಇದು ಯೋಗವೇ? ನೋಡಿ ಈ ಫಾರಿನಲ್ಲಿ ಈ ರೀತಿ ಕುಡಿತಾ ಅವ್ರು ಎಕ್ಸರ್ಸೈಸ್ ಮಾಡ್ತಾರೆ. ನೋಡಿ ಇದು ಅವಳು ಯಾವುದಿದು ಏಡು, ಏಡನ್ನು ಮೇಲಿಟ್ಟಿದ್ದಾಳೆ. ನೋಡಿ ಈ ರೀತಿ ಎಕ್ಸರ್ಸೈಸ್, ಬೇರೆ ಬೇರೆ ರೀತಿ ಎಕ್ಸರ್ಸೈಸ್ ಉಂಟು. ಆದರೆ ಇದು ಯೋಗ ಅಲ್ಲ. ಜನರು ಇದನ್ನು ಎಕ್ಸರ್ಸೈಸ್ ಅನ್ನು ಯೋಗ ಅಂತ ಭಾವಿಸ್ತಾರೆ. ಅಷ್ಟಾಂಗ ಯೋಗ ಎಂದರೆ ಏನು? ಎಸ್, ಅಷ್ಟಾಂಗ ಯೋಗ ಎಂಟು ಅಂಗಗಳ ಸಂಪರ್ಕ. ಈಗ ಯೋಗ, ಯೋಗ ಅಂದ್ರೆ ನಾವು ಆ್ಯಡ್ ಮಾಡುವಂಥದ್ದು. ಯಾರನ್ನು ಆ್ಯಡ್ ಮಾಡುವಂಥದ್ದು? ಕೃಷ್ಣನನ್ನು ಆ್ಯಡ್ ಮಾಡುವಂಥದ್ದು. ಹಾಗಾಗಿ ಅಷ್ಟ ಅಂಗ ಯೋಗ ಎಂಟು ಅಂಗಗಳ ಸಂಪರ್ಕ. ಇದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾರ, ಧಾರಣ, ಧ್ಯಾನ, ಸಮಾಧಿ. ನೋಡಿ ಈಗ ಭಾರತದಲ್ಲಿ ತುಂಬಾ ಸಂಸ್ಥೆಗಳುಂಟು, ಸಾವಿರಕ್ಕಿಂತ ಜಾಸ್ತಿ ಸಂಸ್ಥೆಗಳುಂಟು ಈ ಮೆಡಿಟೇಷನ್ ಧ್ಯಾನ ಧ್ಯಾನ ಅಂತ ಹೇಳುವಂಥದ್ದು. ಆದರೆ ನಮ್ಮ ಪ್ರಭುಪಾದ ಹೇಳ್ತಾರೆ ಅವರು ಈ ಅಷ್ಟಾಂಗ ಯೋಗ ಮಾಡುವುದಿಲ್ಲ ಅಂತ. ಅವ್ರು ಮಾಡೋದೆಂತ? ಯಮ ನಿಯಮ ಮಾಡುವುದಿಲ್ಲ, ಸ್ವಲ್ಪ ಆಸನ ಮಾಡ್ತಾರೆ. ಅದೇ ಯಾವುದು ನಾವೀಗ ತೋರಿಸಿದವಲ್ಲ ಆಸನ ಎಕ್ಸಸೈಸ್, ಮತ್ತು ಸ್ವಲ್ಪ ಪ್ರಾಣಾಯಾಮ. ಪ್ರಾಣಾಯಾಮ ಅಂದರೆ ಪ್ರಭುಪಾದ ಹೇಳ್ತಾರೆ ಹಿಮಾಲಯದಲ್ಲಿ ಯೋಗಿನವರೆಲ್ಲಿದ್ದಾರೆ ಅದರಲ್ಲಿ ಉನ್ನತ ಮಟ್ಟದ ಪ್ರಾಣಾಯಾಮ ಉಂಟಂತೆ. ಆದರೆ ಇವರು ಮಾಡೋದು ಬೇಸಿಕ್, ಅದು ಕೂಡ ಹೈಯೆಸ್ಟ್ ಅಲ್ಲ. ಮತ್ತು ನೆಕ್ಸ್ಟ್ ಪ್ರತ್ಯಾರ ಮಾಡೋದಿಲ್ಲ, ಮತ್ತು ಇದು ಇಲ್ಲ, ಧ್ಯಾನ ಸ್ವಲ್ಪ ಮಾಡ್ತಾರೆ, ಸಮಾಧಿ ಇಲ್ಲ. ಹಾಗಾಗಿ ಇದರಲ್ಲಿ ಅವರು ಮಾಡುವಂಥದ್ದು ಆಸನ, ಪ್ರಾಣಾಯಾಮ ಮತ್ತು ಧ್ಯಾನ ಸ್ವಲ್ಪ. ಆಚಾರ್ಯ ಹೇಳ್ತಾರೆ ಈ ಇದನ್ನು ಮಾಡೋದಾದರೆ ಎಲ್ಲವನ್ನು ಎಂಟನ್ನು ಮಾಡಬೇಕಂತೆ, ಖಾಲಿ ಮೂರನ್ನು. ಅದು ಕೂಡ ಮೂರಲ್ಲಿ ಕೂಡ ಅಲ್ಪ ಸ್ವಲ್ಪ ಮಾಡ್ತಾರೆ, ಎಂಟನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು. ಅದು ಮಾತ್ರ ಅದಕ್ಕೆ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಈಗ ಅದನ್ನು ನಾವು ತಿಳಿಯುವ ಹೇಗೆ ಅದು ಮಾಡಲಿಕ್ಕೆ ಸಾಧ್ಯವ, ಈ ಯುಗದಲ್ಲಿ ಸಾಧ್ಯವ ಅಂತ ನಾವು ತಿಳಿಯುವ. ಮೊದಲಿಗೆ ಮಾಡುವುದು ದೂರ, ದೂರದ ವಿಷಯ. ಫಸ್ಟಿಗೆ ನಾವು ತಿಳಿಯುವ. ಓಕೆ, ಯಮ ಅಂದ್ರೆ ಎಂತ? ಯಮ ಅಂದ್ರೆ ಒಂದು ಏಕಾಂತ ಜಾಗದಲ್ಲಿ ಇರುವಂಥದ್ದು, ಮತ್ತೆ ನಮ್ಮ ಆ ಒಂದು ಎಂತ ಹೇಳುದು ಮನಸ್ಸನ್ನು ನಿಗ್ರಹದಲ್ಲಿ ಇರುವಂಥದ್ದು, ಇದಕ್ಕೆ ಯಮ. ಫಸ್ಟ್ ಆಫ್ ಆಲ್ ಅವರು ಏಕಾಂತ ಜಾಗ, ಯಾಕಂದ್ರೆ ಕಲಿಯುಗದಲ್ಲಿ ಏಕಾಂತ ಜಾಗ ಇಲ್ಲ. ಅದು ಸತ್ಯಯುಗದಲ್ಲಿ ಕಾಡುಗಳಿತ್ತು, ಈಗ ಕಲಿಯುಗದಲ್ಲಿ ಏಕಾಂತ ಜಾಗ ಇಲ್ಲ. ನೆಕ್ಸ್ಟ್ ಇದನ್ನು ಯಾರು ಮಾಡ್ತಾ ಇಲ್ಲ? ಯಮ ಯಾರು ಮಾಡ್ತಾ ಇಲ್ಲ. ಸೆಕೆಂಡ್ ನಿಯಮ. ನಿಯಮ ಅಂದ್ರೆ ತಿನ್ನುವುದು, ಮಲಗುವುದು, ಕೆಲಸ ಮಾಡುವುದು, ಮತ್ತೆ ನಮ್ಮ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ. ಹಾಗಾಗಿ ಇದರಲ್ಲಿ ಕಂಟ್ರೋಲ್ ಇರಬೇಕಂತೆ. ಫಸ್ಟ್ ಆಫ್ ಆಲ್ ಜನರಿಗೆ ತಿನ್ನುವುದಲ್ಲಿ ಕಂಟ್ರೋಲ್ ಇಲ್ಲ, ಒಟ್ಟು ತಿನ್ನುವುದು, ಮಲಗುವುದಲ್ಲಿ ಕೂಡ ಕಂಟ್ರೋಲ್ ಇಲ್ಲ. ನೋಡಿ ಕೃಷ್ಣ ಅರ್ಜುನನ ಹೆಸರು ಗುಡಾಕೇಶ. ಅರ್ಜುನ ನಿದ್ರೆಯನ್ನು ಟೋಟಲ್ ನಿಗ್ರಹಿಸಿದ, ಅದಕ್ಕೆ ಅವನ ಹೆಸರು ಗುಡಾಕೇಶ ಅಂತ. ಆದರೆ ಅವ ಎಂತ ಹೇಳ್ತಾನೆ ಮತ್ತೆ ನೋಡುವ, ಅದು ಬೇರೆ ವಿಷಯ. ಆದರೆ ಜನರಿಗೆ ಆ ಮಲಗುವುದರಲ್ಲಿ ಕೂಡ ಕಂಟ್ರೋಲ್ ಇಲ್ಲ. ನಮ್ಮ ನೋಡಿ ನಮ್ಮ ಆಚಾರ್ಯ ಪ್ರಭುಪಾದ ದಿವಸದಲ್ಲಿ 2 ಗಂಟೆ ಮಲಗ್ತಾ ಇದ್ರು, ಕೇವಲ 10 ಗಂಟೆಯಿಂದ 12 ಗಂಟೆ, ಮತ್ತೆ 12 ಗಂಟೆಯಿಂದ ಬೆಳೆ 4 ಗಂಟೆ ತನಕ ಯಾವುದೆಲ್ಲ ನಾವು ಪುಸ್ತಕ ಓದ್ತಾ ಇದ್ದೇವೆ ಅದು ಅವರ ಕೊಡುಗೆ, ಬರಿತಾ ಇದ್ರು. ಹಾಗಾಗಿ ಆ ಶುದ್ಧ ಭಕ್ತರಿಗೆ ಟೋಟಲಿ ಅದರಲ್ಲಿ ಕಂಟ್ರೋಲ್ ಉಂಟು. ಮತ್ತೆ ಈ ತಿನ್ನುವುದರಲ್ಲಿ ನಮ್ಮ ಆ ಗೋಸ್ವಾಮಿಗಳಲ್ಲಿ ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ ದಿವಸದಲ್ಲಿ 1 ಗ್ಲಾಸ್ ಮಜ್ಜಿಗೆ ಕುಡಿತಾ ಇದ್ದದ್ದು, ಮತ್ತೆ 1000 ಬಾರಿ ಕೃಷ್ಣನಿಗೆ ದಂಡವತ್ ಪ್ರಣಾಮ ಮಾಡ್ತಾ ಇದ್ರು, ಅಡ್ಡ ಬೀಳ್ತಾ ಇದ್ರು. 1000 ಬಾರಿ ವೈಷ್ಣವರಿಗೆ. ಇದೆಲ್ಲ ಶುದ್ಧ ಭಕ್ತರು. ನಮ್ಗೆ ಅಂದ್ರೆ ಅವರನ್ನು ಇಮಿಟೇಟ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಅವರು ಉನ್ನತ ನೆಲೆಯಲ್ಲಿದ್ದಾರೆ. ಅದು ಹೇಳುದು ಅದು ಟೋಟಲಿ ಕಂಟ್ರೋಲ್.
ಇದು ಯಾರಿಗೂ ಬಿಡಲ್ಲ ನಿಯಮ. ಫಸ್ಟ್ ಆಫ್ ಆಲ್ ಯಾರು ಒಟ್ಟು ತಿನ್ನೋದು, ಹಂದಿಯಾಗಿ ತಿನ್ನೋದು, ಅಲ್ಲಿ ಹೋಗ ಅದು ತಿನ್ನೋದು, ಇಲ್ಲಿ ತಿನ್ನೋದು, ಇಲ್ಲಿ ತಿನ್ನೋದು, ತಿಂತಾ ಇರೋದು. ಆಹಾರ ನಿದ್ರಾ ಭಯ ಮೈಥುನ, ಆಚಾರ್ಯ ಹೇಳ್ತಾರೆ ಆಹಾರ ನಿದ್ರಾ ಭಯ ಮೈಥುನ ಇದು ಪ್ರಾಣಿಗಳು ಕೂಡ ಮಾಡ್ತದೆ. ನಾವು ಕೂಡ ಅದನ್ನೇ ಮಾಡಿದ್ರೆ ನಮ್ಗೆ ಮತ್ತೆ ಪ್ರಾಣಿಗಳಿಗೆ ಎಂತ ವ್ಯತ್ಯಾಸ? ತಿನ್ನುವುದು, ಮಲಗುವುದು, ಆಹಾರ ನಿದ್ರ, ಭಯ. ಭಯ ಅಂದ್ರೆ ನಾವು ನಮ್ಮ ಫ್ಯೂಚರ್ಗೆ, ನಮ್ಮ ಮಕ್ಕಳಿಗೆ ಸೇಫ್ ಆಗಿಡುವುದು, ಮತ್ತೆ ಮೈಥುನ ಸೆಕ್ಸ್ ಮಾಡುವುದು, ಇದು ಪ್ರಾಣಿಗಳು ಕೂಡ ಮಾಡ್ತದೆ. ಆದ್ರೆ ಮನುಷ್ಯ ಕೂಡ ಅದನ್ನೇ ಮಾಡಿದ್ರೆ ಮನುಷ್ಯ ಕೂಡ ಪ್ರಾಣಿಗೆ ಯಾವುದು ವ್ಯತ್ಯಾಸ ಇಲ್ಲ. ಹಾಗಾಗಿ ನಾವು ಅದನ್ನು ನಿಗ್ರಹದಲ್ಲಿ ಇರಬೇಕು. ನಿಯಮ ನಿಯಮ ಯಾರು ಫಾಲೋ ಮಾಡುವುದಿಲ್ಲ. ಮತ್ತೆ ನೆಕ್ಸ್ಟ್ ಆಸನ ನೋಡಿ, ಇವರು ಹೇಳುವ ಆಸನ ಅದು ಎಕ್ಸಸೈಸ್. ಈ ಆಸನಕ್ಕೆ ಮತ್ತೆ ಇದಕ್ಕೆ ತುಂಬಾ ವ್ಯತ್ಯಾಸ ಉಂಟು. ಆಸನ ಅಂದ್ರೆ ಇಲ್ಲಿ ಎಂತಂದ್ರೆ ಕುಶಾಗ್ರಾಸ ಹಾಕ್ಬೇಕಂತೆ ನೆಲಕ್ಕೆ, ಮತ್ತೆ ಅದರ ಮೇಲೆ ಜಿಂಕೆಯದು ಚರ್ಮ ಹಾಕ್ಬೇಕಂತೆ, ಮತ್ತೆ ಅದು ಆ ಸೀಟ್ ಜಾಸ್ತಿ ಎತ್ತರ ಕೂಡ ಇರಬಾರ್ದು, ತಗ್ಗು ಕೂಡ ಇರಬಾರ್ದು, ಮತ್ತೆ ಅದು ಒಂದು ಪವಿತ್ರವಾದ ಜಾಗದಲ್ಲಿ ಇರಬೇಕು. ಮತ್ತೆ ಅವನ ತಲೆ, ಕುತ್ತಿಗೆ, ಮತ್ತೆ ದೇಹ ಸ್ಟ್ರೈಟ್ ಇರ್ಬೇಕಂತೆ, ಮತ್ತೆ ಅವ ಆ ಮೂಗಿನ ತುದಿಗೆ ಪೂರ್ತಿ ಇದು ಮಾಡ್ಬೇಕಂತೆ. ಹೀಗೆ ಮಾಡ್ತಾ ಅವನ ಮನಸ್ಸು ಯಾವುದು ಬೇಡದಕ್ಕೆ ಇದಾಗುವುದಿಲ್ಲ, ಮತ್ತೆ ಈ ಎಂತ ಹೇಳುದು ಸೆಕ್ಸ್ ಇದರಿಂದ ಟೋಟಲ್ ಅದು ಕಂಟ್ರೋಲ್ ಆಗಿರ್ತದೆ, ಮತ್ತೆ ಕೃಷ್ಣನಿಗೆ ಧ್ಯಾನ ಮಾಡ್ಲಿಕ್ಕೆ. ಹಾಗಾಗಿ ಇದನ್ನು ಯಾರು ಮಾಡುದಿಲ್ಲ, ಅವ್ರು ಎಕ್ಸಸೈಸ್ ಮಾಡ್ತಾರೆ. ಆಸನ ಅಂದ್ರೆ ಇದು ಆಸನ. ಮತ್ತೆ ಪ್ರಾಣಾಯಾಮ, ಪ್ರಾಣಾಯಾಮ ಅಂದ್ರೆ ಎಂತ ಹೇಳುದು ನಮ್ದು ಶ್ವಾಸವನ್ನು ಇನ್ಹೇಲ್ ಮತ್ತೆ ಹೋಟೆಲ್ ಪ್ರಾಣಾಯಾಮ, ಅದು ಬ್ರೆತ್ ಕಂಟ್ರೋಲ್, ಇದನ್ನು ನಾವು ಮಾಡುವಂಥದ್ದು. ಇದರಲ್ಲಿ ಕೂಡ ಉನ್ನತ ಮಟ್ಟದ ಉಂಟಂತ ಆಚಾರ್ಯ ಹೇಳ್ತಾರೆ. ಅವರು ಮಾಡುವಂಥದ್ದು ಜಸ್ಟ್ ಬೇಸಿಕ್ ಲೆವೆಲ್. ಎಸ್, ಪ್ರತ್ಯಾರ, ಪ್ರತ್ಯಾರ ಅಂದ್ರೆ ಟೋಟಲಿ ಭೌತಿಕ ಇಚ್ಛೆಯಿಂದ, ಭೌತಿಕ ಇದರಿಂದ ನಾವು ದೂರ ಇರಬೇಕು. ಧಾರಣ ಎಂತಂದ್ರೆ ಈ ಭೌತಿಕ ಇಚ್ಛೆಯನ್ನು ಕಂಪ್ಲೀಟ್ ಸ್ಟಾಪ್ ಮಾಡ್ಬೇಕಂತೆ ಧಾರಣ. ಧ್ಯಾನ, ಧ್ಯಾನ ಅಂದ್ರೆ ಹೇಗೆ ಒಂದು ದೀಪವನ್ನು ಹೊತ್ತಿಸ್ತೇವೆ ಆಗ ಗಾಳಿ ಬಂದು ಕೂಡ ಅದು ಆಚೆ ಆಗುದಿಲ್ಲ, ಆ ರೀತಿ ನಾವು ಕಂಪ್ಲೀಟ್. ಯಾರಲ್ಲಿ ಧ್ಯಾನ? ಧ್ಯಾನ ಕೃಷ್ಣನಲ್ಲಿ. ಅವರು ಈ ಮೆಡಿಟೇಷನ್ ಅವರಲ್ಲಿ ಧ್ಯಾನ ಮಾಡುದು ಶೂನ್ಯ ಶೂನ್ಯ ಅಂತ, ಅದು ಕೂಡ ತಪ್ಪು. ಧ್ಯಾನ ಅಂದ್ರೆ ಕೃಷ್ಣನಲ್ಲಿ. ಲಾಸ್ಟ್ಗೆ ಸಮಾಧಿ, ಸಮಾಧಿ ಟೋಟಲಿ ಅಂದ್ರೆ ಏನ್ ಸ್ವಲ್ಪ ಕೂಡ ಶೇಕ್ ಆಗುದಿಲ್ಲ, ಟೋಟಲಿ ಅವರು ಸಮಾಧಿಯಲ್ಲಿದ್ದಾರೆ. ಇದು ಇದನ್ನು ಮಾಡ್ಬೇಕು. ಆದ್ರೆ ಇದನ್ನು ಯಾರು ಈ ಎಂಟು ಅಷ್ಟಾಂಗ ಯೋಗ ಯಾರು ಮಾಡುದಿಲ್ಲ. ಅದರಲ್ಲಿ ಆಚಾರ್ಯ ಹೇಳ್ತಾರೆ ಆತ್ಮ ಜಗತೆ ಮನ್ಯ ಎಂತಂದ್ರೆ ಅದರಿಂದ ಯಾವ್ದಾದ್ರು ಸ್ವಲ್ಪ ದಿಗಿರುದು, ಮತ್ತೆ ಅವ್ರಿಗೆ ಇಷ್ಟ ಬಂದಾಗಿ ಮಾಡುದು. ಹಾಗಾಗಿ ಇದರಲ್ಲಿ ಏನು ಪ್ರಯೋಜನ ಇಲ್ಲ, ಮಾಡಿದ್ರೆ ಈ ಎಂಟು ಕೂಡ ಮಾಡ್ಬೇಕು. ಎಸ್, ಈ ಯೋಗ ವ್ಯವಸ್ಥೆಯನ್ನು ಪ್ರಯತ್ನಿಸಲು ನೀವು ಸಿದ್ಧರಿದ್ದೀರಾ? ಈಗ ನಿಮ್ಮ ಹತ್ರ ಪ್ರಶ್ನೆ, ನಿಮ್ಮ ಹತ್ರ ಪ್ರಶ್ನೆ, ಈ ಯೋಗ ವ್ಯವಸ್ಥೆಯನ್ನು ಪ್ರಯತ್ನಿಸಲು ನೀವು ಸಿದ್ಧರಿದ್ದೀರಾ? ಒಂದು ನಿಮಿಷ. ಎಸ್, ನಿಮ್ಮ ಹತ್ರ ಕೇಳುವ. ಎಸ್, ಯಾರಾದರೂ ಇದನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ? ಅಷ್ಟಾಂಗ ಯೋಗ. ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿದ್ದೇನೆ. ಹರೇ ಕೃಷ್ಣ, ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿದೆ, ಅನ್ಮ್ಯೂಟ್ ಆಗಿದೆ. ಹರೇ ಕೃಷ್ಣ. ಟ್ರೈ ಮಾಡ್ತೀವಿ ಗುರು ಪ್ರಭುಗಳೇ. ಯಾವುದು ಟ್ರೈ ಮಾಡ್ತೀವಿ ಆಗಕ್ಕೆ? ಟ್ರೈ ಮಾಡ್ತೀರಾ? ಓಕೆ, ಈಗ ಓಕೆ. ಬೇರೆ ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಇದು ಉತ್ತರ ಉಂಟಾ? ನಾನು ಕೂಡ ಟ್ರೈ ಮಾಡ್ತೀನಿ. ಟ್ರೈ ಮಾಡ್ತೀರಾ? ಓಕೆ. ಎಸ್, ಈಗ ನೀವೆಲ್ಲ ಟ್ರೈ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಈಗ ಅರ್ಜುನ್ ಎಂತ ಮಾಡ್ತಾನೆ ಅಂತ ಹೇಳುವ, ನೋಡುವ. ಇದಕ್ಕೆ ಗುರುಗಳ ಸಹಾಯ ಬೇಕಾಗುತ್ತೆ ಅಲ್ವಾ? ನಾವು ಒಬ್ಬೊಬ್ಬರೆ ಮಾಡೋದಕ್ಕಾಗೋದಿಲ್ಲ. ಓಕೆ ಓಕೆ. ಅಲ್ಲ ಅಲ್ಲ, ನಿಮ್ಮದ ಪ್ರಶ್ನೆ ಕೇಳಿದ್ರು, ನೀವು ಸಿದ್ಧರಿದ್ದೀರಾ ಇಲ್ವಾ ಅಂತ. ಓಕೆ, ಎಸ್. ಈಗ ನಾವು ಬರುವ, ಈಗ ಇದಕ್ಕೆ ಅರ್ಜುನ ಎಂತ ಹೇಳ್ತಾನೆ ನೋಡುವ. ಯೋಗ ವ್ಯವಸ್ಥೆಯನ್ನು ಪ್ರಯತ್ನಿಸಲು ನೀವು ಸಿದ್ಧರಿದ್ದೀರಾ? ನೋಡಿ,
ಶುದ್ಧ ಭಕ್ತರಿಗೆ ನಮಗಿರುವಂತಹ ವ್ಯತ್ಯಾಸ ಇದೆ. ಶುದ್ಧ ಭಕ್ತರು ನಿಜವಾಗಿ ಹೇಳ್ತಾರೆ ಎಲ್ಲವನ್ನು. ಎಸ್ ನೋಡಿ, ಇದು ಅರ್ಜುನ. ಅರ್ಜುನ ಮಾಮೂಲಿ ಜನ ಅಲ್ಲ. ಅರ್ಜುನ ಆ ಎಂತ ಹೇಳುದು ದ್ರೋಣಾಚಾರ್ಯ ಶಿಷ್ಯ, ಮತ್ತೆ ಈ ಎಲ್ಲ ವಿದ್ಯೆಯಲ್ಲಿ ಅವ ಪರಿಣಿತನಾಗಿದ್ದ, ಮತ್ತೆ ಶುದ್ಧ ಭಕ್ತ. ಮತ್ತೆ ಅಂತಂದ್ರೆ ಅವನಿಗೆ ಕಾಡಲ್ಲಿ ತುಂಬಾ ಸಮಯ ಇದ್ದು ಗೊತ್ತಿತ್ತು. ಅವನ ಗುರುಕುಲ ಟ್ರೈನಿಂಗ್ ಕೂಡ ಕಾಡಲ್ಲೇ ಆಯ್ತು, ಮತ್ತೆ ಸ್ಟಾರ್ಟಿಂಗ್ ಬ್ರಹ್ಮಚಾರ್ಯ ಟ್ರೈನಿಂಗ್, ಮತ್ತೆ ವಾಪಸ್ ಅವ ಕಾಡಿಗೆ ಕೂಡ ಹೋದ. ಅಂದ್ರೆ ಎಲ್ಲರೂ ಪಾಂಡವರು ಹೋದ್ರು, ಹಾಗಾಗಿ ಒಳ್ಳೆ ಸಮಯ ಕಾಡಲ್ಲಿ ಇದ್ದ. ಧ್ಯಾನ ಅನ್ನೋದು ಸಿಟಿಯಲ್ಲಿ ಇರುವ ಲೈಫಿಗೆ ಅಲ್ಲ, ಇದು ಕಾಡಲ್ಲಿ ಇರುವ ಲೈಫಿಗೆ. ಫಸ್ಟ್ ಆಗಿ ನೀವು ತಿಳ್ಕೊಳ್ಳಿ. ಹಾಗಾಗಿ ಅರ್ಜುನ ತುಂಬಾ ಸಮಯ ಕಾಡಲ್ಲಿ ಇದ್ದ, ಅವನಿಗೆ ಅನುಭವ ಉಂಟು. ಅವ ಎಂತ ಹೇಳ್ದಾನೆ ನೋಡುವ. ಮತ್ತೆ ನೋಡಿ, ಇದು ಶಿವನೊಟ್ಟಿಗೆ ಯುದ್ಧ ಮಾಡಿ ಅದರಲ್ಲಿ ಕೂಡ ಯುದ್ಧದಲ್ಲಿ ಗೆದ್ದಿದ್ದಾನೆ. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ, ಸತ್ಯಯೋಗದಲ್ಲಿ ನರನಾರಾಯಣ ಋಷಿ. ಇದು ನರ ಅಂದ್ರೆ ಅರ್ಜುನ, ನಾರಾಯಣ ಅಂದ್ರೆ ಕೃಷ್ಣ. ಈಗ ಚೈತನ್ಯ ಮಹಾಪ್ರಭು 500 ವರ್ಷದಿಂದ ಲೀಲೆಯಲ್ಲಿ ಚೈತನ್ಯ ಮಹಾಪ್ರಭು ಕೃಷ್ಣ, ರಾಮನಂದರಾಯ ಅರ್ಜುನ. ಹಾಗಾಗಿ ಯಾವಾಗೆಲ್ಲ ಕೃಷ್ಣ ಬರ್ತಾರೆ ಆಗ ಅರ್ಜುನ ಬಂದೇ ಬರ್ತಾರೆ. ಅರ್ಜುನ ನಿತ್ಯ ಸೇವಕ ಕೃಷ್ಣನ. ಆದ್ರೆ ಅರ್ಜುನನಿಗೆ ಇದು ಯಾವ್ದು ನೆನಪಿಲ್ಲ, ಕೃಷ್ಣನ್ಗೆ ಎಲ್ಲ ನೆನಪುಂಟು. ಹಾಗಾಗಿ ಅರ್ಜುನ ಮಾಮೂಲಿ ಜನ ಅಲ್ಲ, ನಮ್ಮಾಗೆ ಮಾಮೂಲಿ ಜನ ಅಲ್ಲ ಅವ, ನಿತ್ಯ ಸಿದ್ಧ. ಅವ ಎಂತ ಹೇಳ್ದ ನೋಡುವ. ನೋಡಿ ಅರ್ಜುನಿಗೆ ಎಂತ ಹೇಳ್ತಾನೆ ನೋಡುವ. ಚಂಚಲಮಿ ಮನ ಕೃಷ್ಣ ಪ್ರಮಾತಿ ಬಲವ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವಾಸು ದುಷ್ಕರಾಂ. ನೋಡಿ ಅರ್ಜುನ ಹೇಳ್ತಾನೆ, ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಭುಕ್ಷವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಅರ್ಜುನ ಇಲ್ಲಿ ಒಪ್ಪಿಕೊಳ್ತಾನೆ, ನನಗೆ ಇದು ಅಷ್ಟಾಂಗ ಯೋಗ ಆಗುವುದಿಲ್ಲ. ನಮಸ್ಕಾರ, ದೊಡ್ಡ ನಮಸ್ಕಾರ ಕೃಷ್ಣ, ನನಗೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ. ಹಾಗಾಗಿ ಅರ್ಜುನನಿಗೆ ಆಗುದಿಲ್ಲ, ಮತ್ತೆ ನಾವೆಂತ ಈ ಅಷ್ಟಾಂಗ ಟ್ರೈ ಮಾಡ್ಲಿಕ್ಕೆ ಹೋಗ್ತೇವೆ. ನಾವು ಟ್ರೈ ಮಾಡ್ಲಿಕ್ಕೆ ಹೋದ್ರೆ ಅದು ನಮ್ಮ ಮೂರ್ಖತನ. ಯಾಕೆಂದ್ರೆ ಕಲಿಯುಗಕ್ಕೆ ಈ ಧ್ಯಾನ ಅಲ್ಲ, ಅದು ಸತ್ಯಯುಗದಲ್ಲಿ. ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿ ಕಾಡಲ್ಲಿ, ಮತ್ತೆ ಅವರಿಗೆ ಅವ್ರ ದೇವರನ್ನು ಕಂಡ್ರು. ಹಾಗಾಗಿ ಈ ಯುಗಕ್ಕೆ ಅಲ್ಲ. ಇಲ್ಲಿ ಅರ್ಜುನ ಸತ್ಯ ಸತ್ಯ ಸಂಗತಿ ಹೇಳ್ತಾನೆ, ನನ್ಗೆ ಆಗುದಿಲ್ಲ. ಮನಸ್ಸು ಚಂಚಲವಾದದ್ದು, ಪ್ರಭುಕ್ಷ ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯ ನಿಯಂತ್ರಣಕ್ಕಿಂತ ಕಷ್ಟ ನನಗೆ ತೋರುತ್ತಿದೆ ಕೃಷ್ಣ, ನನಗೆ ಇದು ಅಷ್ಟಾಂಗ ಯೋಗ ಆಗುವುದಿಲ್ಲ. ಎಸ್ ಶ್ರೀಕೃಷ್ಣನು ಹೀಗೆ ಹೇಳಿದನು, ಮಹಾಬಾಹುವೆ ಕುಂತಿಯ ಮಗನು ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ನೋಡಿ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಹೇಗಂದ್ರೆ ಈಗ ಎಂತ ಹೇಳುದು, ನಮ್ಗೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಬೆಳಿಗ್ಗೆ ಹೇಳಲಿಕ್ಕೆ ಕಷ್ಟ ಆಗ್ತಿತ್ತು 3:30. ಆದ್ರೆ ಈಗ ಎಂತಾಗಿದೆ ಅಂದ್ರೆ ಈಗ ಆಟೋಮೆಟಿಕ್ ಅದು ಹೇಳ್ತೇವೆ, ಯಾಕಂದ್ರೆ ನಾವು ಅದು ಯೋಗ ಕೃಷ್ಣ ಹೇಳಿದ ಹಾಗೆ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತೆ ಅಭ್ಯಾಸದಿಂದ ಅದು ಸಾಧ್ಯ ಆಗ್ತದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಆಟೋಮೆಟಿಕ್, ನೀವು ಯಾವಾಗ ನಿಮ್ಮ ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೀರಿ ಆಗ ಎಲ್ಲವೂ ತನ್ನಿಂತಾನೆ ಕಂಟ್ರೋಲ್ ಆಗ್ತದೆ. ಹಾಗಾಗಿ ಇದನ್ನು ಸಾಧ್ಯ ಉಂಟು. ಯಾವುದು ಆ ಅಷ್ಟಾಂಗ ಯೋಗ ಅಲ್ಲ, ಈ ಕೃಷ್ಣ ಪ್ರಜ್ಞೆ ಅಂತದ್ದು ವೈರಾಗ್ಯದಿಂದ ಮತ್ತೆ ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ. ನಾವು ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಜೀವೇರ ಸ್ವರೂಪೋಯ್ ನಿತ್ಯ ಕೃಷ್ಣದಾಸ್, ನಾವು ಕೃಷ್ಣನ ನಿತ್ಯ ಸೇವಕರು. ಆದ್ರೆ ಇದಕ್ಕೆ ಆತ್ಮ ಸಾಕ್ಷಾತ್ ಅಂದ್ರೆ ನಾವು ಆ ಪೊಸಿಷನ್ಗೆ ಬರ್ಬೇಕು. ಖಾಲಿ ಬಾಯಲ್ಲಿ ಹೇಳಿದ್ರೆ ಆಗ್ಲಿಲ್ಲ, ನಾನು ಕೂಡ ಕೃಷ್ಣನ ಸೇವಕ, ನಾನು ಕೂಡ ಬೆಳಿಗ್ಗೆ ಎದ್ದು ಆ ಕೃಷ್ಣನಿಗೆ ಇದು 5 ನಿಮಿಷ ದೇವರ ಫೋಟೋಕ್ಕೆ ನಾನು ನಮಸ್ಕಾರ ಮಾಡ್ತೇನೆ. ಅದರಿಂದ ಸಾಕಾಗುವುದಿಲ್ಲ.
ನಾವೆಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಈಗ ನಾನು ದೇಹ ಅಲ್ಲ ನಾನು ಆತ್ಮ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದಾನೆ ಮತ್ತೆ ಪರಮಾತ್ಮ ಯಾರು ಪರಮಾತ್ಮ ಕೃಷ್ಣ ಪ್ರಕೃತಿ ಯಾರು ಮತ್ತೆ ನಮಗೆ ಮತ್ತೆ ಪರಮಾತ್ಮನಿಗೆ ಎಂತ ಕನೆಕ್ಷನ್ ನಮಗೆ ಮತ್ತೆ ಪ್ರಕೃತಿಗೆ ಎಂತ ಕನೆಕ್ಷನ್ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಮತ್ತೆ ನಾವು ಆ ಕೃಷ್ಣನ ಸೇವಕನ ಆ ಪೊಸಿಷನ್ಗೆ ನಾವು ನಿಜವಾಗಿ ಪ್ರಯತ್ನ ಮಾಡಬೇಕು ಅದಕ್ಕೆ ಹೇಳುದು ಆತ್ಮ ಸಾಕ್ಷಾತ್ಕಾರ ಹಾಗಾಗಿ ಯಾರ ಮನಸ್ಸಿಗೆ ಕಡಿವನ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ಕಾರವು ಕಷ್ಟ ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸುವರು ಅವರಿಗೆ ಯಶಸ್ಸು ಖಂಡಿತ ಇದು ನನ್ನ ಅಭಿಪ್ರಾಯ ಕೃಷ್ಣ ಹೇಳ್ತಾನೆ ಯಶಸ್ಸು ಖಂಡಿತ ಸಿಗ್ತದೆ ಆದ್ರೆ ನಾವು ನಮ್ಮ ಇಂದ್ರಿಯಗಳನ್ನು ಕಂಪ್ಲೀಟ್ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಆಗ ನಮ್ಮ ಮನಸ್ಸು ಕೂಡ ನಾವು ಹೇಳಿದಾಗ ಕೇಳ್ತದೆ ಇಲ್ಲದಿದ್ರೆ ನಾವು ಮನಸ್ಸಿನ ಗುಲಾಮರಾಗ್ತೇವೆ ಎಸ್ ಮನಸ್ಸು ಸ್ನೇಹಿತ ಅಥವಾ ಶತ್ರು ನೋಡಿ ಮನಸ್ಸನ್ನು ನೀವು ಸ್ನೇಹಿತ ಕೂಡ ಮಾಡ್ಬೋದು ಶತ್ರು ಹೇಗೆ ಸ್ನೇಹಿತ ಸ್ನೇಹಿತ ಅಂದ್ರೆ ಯಾವಾಗ ನಿಮ್ಮ ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೀರಿ ಆಗ ನಿಮ್ಮ ಮನಸ್ಸು ಸ್ನೇಹಿತ ಆಗ್ತದೆ ಯಾವಾಗ ನಿಮ್ಮ ಸ್ವ ಇಚ್ಛೆಗೆ ಇಂದ್ರಿಯ ಸುಖಕ್ಕೆ ನೀವು ಇದು ಮಾಡ್ತೀರಿ ಆಗ ಅದು ಶತ್ರು ಆಗ್ತದೆ ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂದು ಆಗ್ತದೆ ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗ್ತದೆ ಎಸ್ ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ವಿಫಲವಾದ ವ್ಯಕ್ತಿಯ ಗಮ್ಯಸ್ಥಾನ ಯಾವುದು ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮನ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು ಮತ್ತೆ 42ನೇ ಶ್ಲೋಕ ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು ನಿಶ್ಚಯವಾಗಿ ಈ ಜಗತ್ತಿನಲ್ಲಿ ಇಂಥ ಜನ್ಮವು ದುರ್ಬಲತರವಾದದ್ದು ನೋಡಿ ಸ್ವಲ್ಪ ಮಮಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ನೀವು ಸ್ವಲ್ಪ ಮಾಡಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಅದನ್ನು ನೆನ್ಪಿಡ್ತಾನೆ ಅದಕ್ಕೆ ಈ ಎರಡು ಶ್ಲೋಕಗಳು ಉತ್ತರ ಈಗ ನೀವು ಶ್ರದ್ಧೆ ಇಟ್ಟು ಭಗವದ್ಗೀತೆ ಕಲಿಕೆಗೆ ಬಂದಿದ್ದೀರಿ ಈಗ ಈ ಶ್ಲೋಕ ಎಂತ ಹೇಳ್ತಾ ಉಂಟ ಅಂದ್ರೆ ಯಾರಾದ್ರೂ ಸ್ವಲ್ಪ ಸಮಯ ಕೃಷ್ಣ ಪ್ರಜ್ಞೆ ಮಾಡಿದ್ರು ಯೋಗ ಪ್ರಶ್ನ ಪುಣ್ಯಜೀವಿ ಲೋಕಗಳಲ್ಲಿ ಬಹುಕಾಲ ಸಂತೋಷವಾಗಿದ್ದು ಅನಂತರ ಅವನಿಗೆ ಎಂತ ಆಗ್ತದೆ ಅಂದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ಅವ ಧರ್ಮಾತ್ಮರ ಮನೆಯಲ್ಲಿ ಧರ್ಮಾತ್ಮರು ಯಾರು ಸತ್ಯ ಧರ್ಮ ದಾರಿಯಲ್ಲಿದ್ದಾರೆ ಅವರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುವನು ಶ್ರೀಮಂತ ಕುಟುಂಬ ಅಂದ್ರೆ ಯಾರು ಈ ದೇವರ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅವರ ಕುಟುಂಬದಲ್ಲಿ ಹುಡ್ತಾನೆ ಹಾಗಾಗಿ ಲಾಸ್ ಇಲ್ಲ ಸ್ವಲ್ಪ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್ ನೀವು ಸ್ವಲ್ಪ ಮಾಡಿದ ಕೃಷ್ಣ ಪ್ರಜ್ಞೆ ಕೃಷ್ಣ ನಿಮಗೆ ದೊಡ್ಡ ಗಿಫ್ಟ್ ಕೊಡ್ತಾನೆ ಮತ್ತೆ ಅಥವಾ ದೀರ್ಘಕಾಲದ ಯೋಗ್ಯಾಭ್ಯಾಸ ನೀವು ತುಂಬಾ ವರ್ಷ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ದೀರ್ಘಕಾಲ ನೀವು ಕೃಷ್ಣ ಪ್ರಜ್ಞೆ ಮಾಡಿದ್ರು ಮತ್ತೆ ಕೂಡ ನಿಮ್ಗೆ ಲಾಸ್ ಇಲ್ಲ ಎಂತಾಗ್ತದೆ ಯೋಗ್ಯಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳು ಆ ವೈಷ್ಣವರ ಫ್ಯಾಮಿಲಿ ನೀವು ಹುಡ್ತೀರಂತೆ ವೈಷ್ಣವರ ಫ್ಯಾಮಿಲಿ ಅಂದ್ರೆ ಹುಟ್ಟುವಾಗಲೇ ಕೃಷ್ಣ ಪ್ರಜ್ಞೆ ಗಂಡ ಹೆಂಡತಿ ಇಬ್ಬರು ಕೂಡ ಆ ಕೃಷ್ಣ ಪ್ರಜ್ಞೆ ಫಾಲೋ ಮಾಡುವವರು ಕುಟುಂಬದಲ್ಲಿ ಜನಿಸುವವರು ನಿಶ್ಚಯವಾಗಿ ಈ ಜಗದಲ್ಲಿ ಇಂಥ ಜನ್ಮವು ದುರ್ಬಲತರವಾದದ್ದು ನೋಡಿ ಕೃಷ್ಣ ಹೇಳ್ತಾನೆ ಇದು ತುಂಬಾ ರೇರ್ ಅಂತ ಈ ಲೈಫ್ ಹಾಗಾಗಿ ಮತ್ತೆ ಯಾರು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗ್ತಾನೆ ಅವ ಕೃಷ್ಣ ಲೋಕಕ್ಕೆ ಹೋಗ್ತಾನೆ ಹಾಗಾಗಿ ನೋಡಿ ಕೃಷ್ಣ ಯಾರಿಗೂ ಲಾಸ್ ಇಲ್ಲ ಸ್ವಲ್ಪ ಮಾಡಿದವನು ಕೂಡ ಆ ವ್ಯವಸ್ಥೆ ಮಾಡ್ತಾನೆ ಮತ್ತೆ ಅರ್ಧ ನಿಲ್ಲಿಸಿದವನಿಗೆ ಕೂಡ ವ್ಯವಸ್ಥೆ ಉಂಟು ಪೂರ್ತಿ ಕಂಪ್ಲೀಟ್ ಆದವನಿಗೆ ಅವನ ಲೋಕಕ್ಕೆ ಹೋಗ್ಬೋದು ಹಾಗಾಗಿ ಇದರಲ್ಲಿ ಏನು ಲಾಸ್ ಇಲ್ಲ ಕೇವಲ ಆನಂದ ಕಾಣ ಓಕೆ ಈಗ ಶ್ರೇಷ್ಠ ಯೋಗಿ ಯಾರು ಶ್ರೇಷ್ಠ ಯೋಗಿ ನಾರದ ಮುನಿ ನಾರದ ಮುನಿ ಶ್ರೇಷ್ಠ ಯೋಗಿ ಎಸ್ ಓಕೆ ಈಗ ಕರ್ಮಯೋಗ ಈಗ ಮೊದಲ 6 ಅಧ್ಯಾಯ ಕರ್ಮಯೋಗ ಕರ್ಮದಿಂದ ಹೇಗೆ ನಾವು ಕೃಷ್ಣನನ್ನು ಸಾಧಿಸುವುದು ಮತ್ತೆ ಜ್ಞಾನಯೋಗ ಲಾಸ್ಟ್ 13-18 ಜ್ಞಾನದಿಂದ ಹೇಗೆ ಕೃಷ್ಣನ ಪಡೆಯುವುದು ಮತ್ತೆ ಲಾಸ್ಟಿಗೆ ಆ 3ನೇದು ಅಷ್ಟಾಂಗ ಯೋಗ 6ನೇ ಅಧ್ಯಾಯ ಅಷ್ಟಾಂಗ ಯೋಗ ಅದು ಕೂಡ ನಾವು ಕೃಷ್ಣನ ಹೇಗೆ ಸಮೀಪಿಸುವುದು
ಲಾಸ್ಟ್ಗೆ ಭಕ್ತಿ ಯೋಗ, 7 ರಿಂದ 12 ಅಧ್ಯಾಯ ಭಕ್ತಿ ಯೋಗ. ಹಾಗಾಗಿ ಈ ಎಲ್ಲ ಕರ್ಮಯೋಗ ಆಗ್ಲಿ, ಜ್ಞಾನ ಯೋಗ ಆಗ್ಲಿ, ಅಷ್ಟಾಂಗ ಯೋಗ, ಇದೆಲ್ಲ ಏಣಿ ಸ್ಟೆಪ್ಸ್. ಮೇಲಿರುವಂತದ್ದು ಭಕ್ತಿ ಯೋಗ, ಎಲ್ಲವೂ ಅಲ್ಟಿಮೇಟ್ ಆಗಿ ಅಂತ ನಾವು ಕೃಷ್ಣನನ್ನು ಹೇಗೆ ಪಡೆಯುವುದಂತ. ಹಾಗಾಗಿ ಈ ಎಲ್ಲ ಯೋಗಗಳು ನಮ್ಗೆ ಕೃಷ್ಣನಲ್ಲಿ ಪಡೀಲಿಕ್ಕೆ ಅದು ಸಹಾಯ ಮಾಡುತ್ತದೆ. ಇಂಪಾರ್ಟೆಂಟ್ ಶ್ಲೋಕ ಇದು. ಯೋಗಿನಾಮಿ ಸರ್ವೇಶಾಂ ಮದ್ಗತೆ ಅಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾತ್ಮೋ ಮತಃ. ಯಾರು ಸದಾ ನನ್ನಲ್ಲಿ ಇರುವನು, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು, ನನ್ನನ್ನು ಭಜಿಸುವನು, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು, ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಅಂದ್ರೆ ಯಾರು ಸದಾ ಕೃಷ್ಣನ ಸ್ಮರಣೆಯಲ್ಲಿದ್ದಾನೆ ಅವನೇ ನಿಜವಾದ ಯೋಗಿ. ಅದು ನಾರದ ಮುನಿ ಅದಕ್ಕೆ ಎಕ್ಸಾಂಪಲ್. ಎಸ್. ಈಗ ಯೋಗ ಆಧ್ಯಾತ್ಮಿಕ ಅಭ್ಯಾಸ. ಯೋಗ ಅಂದ್ರೆ ನಾವು ಕನೆಕ್ಟ್ ಮಾಡುವಂಥದ್ದು, ಕೃಷ್ಣನನ್ನು ಕನೆಕ್ಟ್ ಮಾಡುವಂಥದ್ದು. ಬೇರೆ ಬೇರೆ ಯೋಗಗಳಲ್ಲಿ ಬೇರೆ ಬೇರೆ ಯೋಗಾಭ್ಯಾಸಗಳು. ಕೃತಾಯ ಧ್ಯಾಯತೆ ವಿಷ್ಣು ತ್ರೇತಾಯಂ ಯಜತೋ ಮಖೇ ದ್ವಾಪರೇ ಪರಿಚಾರ್ಯಾಯಂ ಕಲೌ ತದ್ದಾರಿ ಕೀರ್ತನಾತ್. ಇದು ಶ್ರೀಮದ್ ಭಾಗವತಮಲ್ಲಿ 12ನೇ ಸ್ಕಂದ 3ನೇ ಅಧ್ಯಾಯ 52ನೇ ಶ್ಲೋಕ. ಈ ಶ್ಲೋಕ ಎಂತ ಹೇಳ್ತದೆ ಹೋಗುವ. ಸತ್ಯಯುಗದಲ್ಲಿ ಧ್ಯಾನ ನೋಡಿ, ಈ ಅಷ್ಟಾಂಗ ಯೋಗವು ಸತ್ಯಯುಗದಲ್ಲಿ. ಸತ್ಯಯುಗದಲ್ಲಿ ಮನುಷ್ಯರು 100,000 ವರ್ಷ ಬದುಕ್ತಾ ಇದ್ರು, ಮತ್ತೆ ಎಲ್ಲರೂ ಸತ್ಯ ಹೇಳುವ ಸತ್ಯವನ್ನು ಹೇಳ್ತಾ ಇದ್ರು. ಮತ್ತೆ ಆಗ ತುಂಬಾ ಕಾಡುಗಳಿತ್ತು. ವಾಲ್ಮೀಕಿ ಮಹರ್ಷಿ 60,000 ವರ್ಷ ತಪಸ್ ಮಾಡಿ ಮತ್ತೆ ಅವರಿಗೆ ಅವ್ರ ದೇವರನ್ನು ಕಂಡ್ರು. ಹಾಗಾಗಿ ಧ್ಯಾನ ಅನ್ನೋದು ಕಲಿಯುಗಕ್ಕೆ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಇದು ಸತ್ಯಯುಗಕ್ಕೆ. ತ್ರೇತಾಯುಗದಲ್ಲಿ ದುಬಾರಿ ಯಜ್ಞ ನಿರ್ವಹಿಸ್ತಿದ್ರು. ನೋಡಿ, ಯಜ್ಞ ಅಂದ್ರೆ ಆಚಾರ್ಯ ಹೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, ಯಜ್ಞಕ್ಕೆ ನೀವು ಆಹುತಿ ಒಂದು ಪ್ರಾಣಿಯನ್ನು ಕೊಟ್ರೆ ಆ ಪ್ರಾಣಿ ಮನುಷ್ಯನ ರೂಪ ಬರ್ಬೇಕಂತೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಈಗ ಅಂತ ಬ್ರಾಹ್ಮಣ ಇಲ್ಲ, ಮತ್ತೆ ಹಾಗಾಗಿ ಆ ಪ್ರಾಣಿಯನ್ನು ಅಲ್ಲಿ ಬಲಿಗೊಳ್ಳಿಕ್ಕೆ ಇಲ್ಲ ಯಾಗಕ್ಕೆ, ಯಾಕೆಂದ್ರೆ ಅಂತ ಬ್ರಾಹ್ಮಣರಿಲ್ಲ. ಆ ಬೆಂಕಿಯನ್ನು ಮಂತ್ರದಿಂದ ತರಬೇಕು, ಈಗ ಎಲ್ಲರೂ ಮ್ಯಾಚ್ ಬಾಕ್ಸ್ ಇಂದ ತರುವಂತದ್ದು. ಮತ್ತೆ ಆ ಯಜ್ಞಕ್ಕೆ ಆಹುತಿ ಮಾಡುವಾಗ ಬ್ಯಾರಲ್ ಕಡಲೆ ತುಪ್ಪ ಇರಬೇಕು, ಈಗ ಎಲ್ಲರೂ ಹಸುವನ್ನು ಕಡಿತಾ ಇದ್ದಾರೆ, ಎಲ್ಲಿ ಅದು? ಫಸ್ಟ್ ಆಫ್ ಆಲ್ ಹಸು ಇಲ್ಲ, ಮತ್ತೆ ತುಪ್ಪ ಎಲ್ಲಿ ಬರುದು? ಹಾಗಾಗಿ ಬ್ಯಾರಲ್ ತುಪ್ಪ ಬೇಕು. ಮತ್ತೆ ಆಹುತಿ ಮಾಡ್ಲಿಕ್ಕೆ ಬಂಗಾರ ತಟ್ಟೆ ಇರಬೇಕು. ಈಗ ಸ್ವಲ್ಪ ಒಂದು ಸಣ್ಣ ಒಂದು ಬಂಗಾರ ಇದ್ರೆ ಜನರು ಅದರ ಮೇಲೆ ಆಕರ್ಷಣೆ ಆಗ್ತದೆ. ಹಾಗಾಗಿ ಇದು ತ್ರೇತಾಯುಗ. ಮತ್ತೆ ತ್ರೇತಾಯುಗದಲ್ಲಿ ಜನರು 10,000 ವರ್ಷ ಬದುಕ್ತಾ ಇದ್ರು. ಹಾಗಾಗಿ ಯಾಗವು ಈ ಯುಗಕ್ಕೆ ಅಲ್ಲ. ದ್ವಾಪರ ಯುಗದಲ್ಲಿ ಮೂರ್ತಿ ಪೂಜೆ. ಮೂರ್ತಿ ಪೂಜೆ ಅಂದ್ರೆ ಅರ್ಚನ. ಈಗ ಇದಕ್ಕೆ ಉದಾಹರಣೆ ತಿರುಪತಿ, ಶ್ರೀರಂಗಂ, ಜಗನ್ನಾಥ್ಪುರಿ, ದೊಡ್ಡ ದೊಡ್ಡ ದೇವಸ್ಥಾನ, ಎಕರೆಗಟ್ಟಲೆ ದೇವಸ್ಥಾನ ಇದರಲ್ಲಿ ದೇವಸ್ಥಾನ. ಮತ್ತೆ ಅರ್ಧ ಗಂಟೆಗೊಮ್ಮೆ ಕೃಷ್ಣನಿಗೆ ಪೂಜೆ, ಅರ್ಧ ಗಂಟೆಗೊಮ್ಮೆ ಕೃಷ್ಣನಿಗೆ ಪ್ರಸಾದ. ಈಗ ನಾವು ನಮ್ಮ ಭಕ್ತರ ಹತ್ರ 3 ಹೊತ್ತು ಮಾಡ್ಲಿಕ್ಕೆ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾವು ಬೆಳಿಗ್ಗೆ ಮತ್ತೆ ಸಂಜೆ ಮಾಡ್ತೇವೆ ಗೃಹಸ್ಥನವರಿಗೆ. ಹಾಗಾಗಿ ಆ 3 ಹೊತ್ತು ಮಾಡ್ಲಿಕ್ಕೆ ಆಗುದು. ಆದ್ರೆ ಆ ದ್ವಾಪರ ಯುಗದಲ್ಲಿ ಅರ್ಧರ್ಧ ಗಂಟೆಗೆ ಕೃಷ್ಣನಿಗೆ ನೈವೇದ್ಯ ಆಗ್ತಾ ಇರೋದು, ಅರ್ಧರ್ಧ ಗಂಟೆ. ಈಗ ಎಲ್ಲರೂ ಬಿಸಿ ಕಲಿಯುಗದಲ್ಲಿ, ಹಾಗಾಗಿ ಅದು ದ್ವಾಪರ ಯುಗದಲ್ಲಿ. ಮತ್ತೆ ದ್ವಾಪರ ಯುಗದಲ್ಲಿ 1,000 ವರ್ಷ ಬದುಕ್ತಾ ಇದ್ರು. ಮತ್ತೆ ಈ ಆ ಸೂತ ಗೋಸ್ವಾಮಿ ಆ ಭಾಗವತಮ್ಮ ಹೇಳುವಾಗ ಅವರು 1,000 ವರ್ಷ ಹೇಳಿದ್ರು ಅದನ್ನು, ಅದು ಉಲ್ಲೇಖ ಉಂಟು ಭಾಗವತಮ್ಮಲ್ಲಿ. ಹಾಗಾಗಿ ಇದು ದ್ವಾಪರ ಯುಗಕ್ಕೆ. ಕಲಿಯುಗಕ್ಕೆ, ಪ್ರಸ್ತುತ ಯುಗಕ್ಕೆ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದು. ನೋಡಿ, ಇದು ಚೈತನ್ಯ ಮಹಾಪ್ರಭು 500 ವರ್ಷದಿಂದ ಬಂದ ಕೃಷ್ಣ, ಸ್ವತಃ ಕೃಷ್ಣ. ಇದು ಅವರೊಟ್ಟಿಗೆ ಇರುವಂತ ನಿತ್ಯಾನಂದ ಪ್ರಭು, ಬಲರಾಮ್, ಮತ್ತೆ ಇದು ಗದಾಧರ್ ಅಂದ್ರೆ ಶಿವ, ಇದು ಸಾರಿ
ಅದ್ವೈತ ಆಚಾರ್ಯ ಶಿವ ಗದಾಧರ ಪಂಡಿತ ಅಂದ್ರೆ ರಾಧಾರಾಣಿ ಮದೇದು ವಾಸಾದಿ ವಾಸಾದಿ ಅಂದ್ರೆ ನಾರದ ಮುನಿ ಹಾಗಾಗಿ ಅವರು ಈ ಯಾವುದು ಹರಿನಾಮ ಸಂಕೀರ್ತನ ಸ್ಟಾರ್ಟ್ ಮಾಡಿದ 500 ವರ್ಷ ಹಿಂದೆ ಹಾಗಾಗಿ ಕಲಿಯುಗದಲ್ಲಿ ಭಗವಂತನ ಪವಿತ್ರ ನಾಮಗಳನ್ನು ಜಪಿಸುವುದು ಲಿಫ್ಟ್ ಮಧ್ಯೆ ಮೆಟ್ಟಿಲು ಉಳಿದದೆಲ್ಲ ಮೆಟ್ಟಿಲು ಆದರೆ ಕೃಷ್ಣ ಪ್ರಜ್ಞೆಯು ಲಿಫ್ಟ್ ಮಂತ್ರ ಎಂದರೆ ಏನು ಮನ್ ಪ್ಲಸ್ ತ್ರ ಮನಸ್ಸನ್ನು ಮನಸ್ಸು ಬಿಡುಗಡೆ ಜಪ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ನಾವು ಕೇಳುವಷ್ಟು ಜೋರಾಗಿ ನಾವು ಜಪ ಮಾಡಬೇಕು ಸಂಕೀರ್ತನ ಸಂಕೀರ್ತನ ಅಂದ್ರೆ ಇಬ್ಬರು ಸೇರಿ ಮಾಡುವಂಥದ್ದು ಇದು ಸ್ವಲ್ಪ ಜೋರಾಗಿ ಮಾಡುವಂಥದ್ದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಧರ್ಮ ಗ್ರಂಥಗಳ ಉಲ್ಲೇಖ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದು ಇದು ನಾವು ಒಟ್ಟು ಹೇಳುವುದಲ್ಲ ಎಲ್ಲ ಈ ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು ಧರ್ಮಗ್ರಂಥದ ಉಲ್ಲೇಖಗಳು ನಾರಾಯಣ ಸಂಹಿತದಲ್ಲಿ ಕಲಿಯುಗದಲ್ಲಿ ಜನರು ಭಗವಂತನ ಪವಿತ್ರ ನಾಮಗಳನ್ನು ಹೆಸರುಗಳನ್ನು ಜಪಿಸಬೇಕು ಇದು ನಾರಾಯಣ ಸಂಹಿತದಲ್ಲಿ ಉಂಟು ಮಲೆ ಮತ್ತೆ ಕಲಿ ಸಂತರಣ ಉಪನಿಷತ್ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಇತಿ ಷೋಡಶದ ನಾಮನ ಕಲಿ ಕಲ್ಮಶನಾಶನ ನಾಥಾ ಪರತರ ಉಪಾಯ ಸರ್ವವೇದೇಶು ಜಾಯತೆ ಈ 16 ಮಂತ್ರಗಳು ಕಲಿಯುಗದ ಎಲ್ಲ ಕಲ್ಮಶ ನಾಶ ಮಾಡ್ತದೆ ಮತ್ತೆ ಬೇರೆ ಯಾವುದು ನಾಥ ಪರತರ ಉಪಾಯ ಬೇರೆ ಯಾವುದು ಉಪಾಯವೂ ಇಲ್ಲ ಎಲ್ಲ ವೇದಗಳು ಇದನ್ನು ಹೇಳ್ತಾ ಉಂಟು ಅಂತ ಕಲಿ ಸಂತರಣ ಉಪನಿಷತ್ನಲ್ಲಿ ಇದು ಉಲ್ಲೇಖ ಉಂಟು ಮತ್ತೆ ಚೈತನ್ಯ ಚರಿತಾಮದಲ್ಲಿ ಆದಿಲಲ್ಲಿ ಉಂಟು ಕಲೇ ದೋಷ ನಿಧೇಯ ರಾಜಂ ಅಸ್ತಿ ಏಕ ಮಹಾಗುಣ ಕೀರ್ತನಾ ದೇವಸ್ಯ ಮುಕ್ತ ಸಂಘ ಪರಂಪ್ರಜೆ ಈ ಕಲಿಯುಗದಲ್ಲಿ ಫುಲ್ ಫಾಲ್ಟ್ ಆದ್ರೆ ಕಲೋ ದೋಷ ನಿಧೇಯ ರಾಜನ್ ಅಸ್ತಿ ಏಕ ಮಹಾಗುಣ ಒಂದು ಒಳ್ಳೆ ಗುಣ ಉಂಟು ಯಾವುದು ಕೀರ್ತನಾ ದೇವಸ್ಯ ಮುಕ್ತ ಸಂಘ ಪರಂಪ್ರಜೆ ಆ ಕೀರ್ತನೆಯಿಂದ ನಮ್ಗೆ ಮುಕ್ತ ಆಗ್ಬಹುದು ಮತ್ತೆ ಇದು ಭಗವದ್ಗೀತೆಯಲ್ಲಿ ಯಜ್ಞ ಜಪೋ ಯಜ್ಞ ಅಸ್ಮಿ ಈ ಯಜ್ಞದಲ್ಲಿ ನಾನು ಜಪ ಯಜ್ಞ ಅಂತ ಕೃಷ್ಣನ ಹೇಳಿದಾನೆ 10ನೇ ಅಧ್ಯಾಯದ 25ನೇ ಶ್ಲೋಕ ಮತ್ತೆ ಇದು ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯಲಿಲ್ಲೇ ಉಂಟು ಅಂತ್ಯಲಿಲ್ಲ ಅಂತ ಅಂದ್ರೆ ನಾಮನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ ತತ್ರಾಪಿ ತಾ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವ ಮಿದೃಶಂ ಯ ಜಾನಿ ಅನುರಾಗ ಅಂದ್ರೆ ಕೃಷ್ಣ ನಾಮನಾಮಕಾರಿ ಬಹುದ ಕೃಷ್ಣ ನಿನ್ಗೆ ಕೋಟಿಗಟ್ಟಲೆ ಹೆಸರುಂಟು ಕೃಷ್ಣ ಗೋವಿಂದ ಇಂತ ಮತ್ತೆ ನಿನ್ನ ಹೆಸರಲ್ಲಿ ನೀನು ಇದ್ದೀಯ ಕೃಷ್ಣ ಬೇರೆ ಅಲ್ಲ ಕೃಷ್ಣನ ಹೆಸರು ಬೇರೆ ಅಲ್ಲ ಮತ್ತೆ ಕೃಷ್ಣ ಎಂತ ಅಂದ್ರೆ ನಾಮನಾಮಕಾರಿ ಬಹುದ ನಿಜ ಸರ್ವಶಕ್ತಿ ತತ್ರಾಪಿತ ನಿಯಮಿತ ಸ್ಮರಣೇನೇ ಕಾಲ ಮತ್ತೆ ಇದಕ್ಕೆ ಯಾವುದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಮತ್ತೆ ಎಂತ ನೀನ್ ನನ್ಗೆ ಇದನ್ನು ವ್ಯವಸ್ಥೆ ಮಾಡಿ ಕೂಡ ಕೊಟ್ಟಿದ್ಯಾ ಆದ್ರೆ ನಾನು ಎಂತ ದುರದೃಷ್ಟ ಅಂದ್ರೆ ನನ್ಗೆ ಇದರಲ್ಲಿ ಆಸಕ್ತಿಯೇ ಇಲ್ಲ ಇದು ಚೈತನ್ಯ ಚರಿತಾಮೃತದಲ್ಲಿ ಉಂಟು ಓಕೆ ಮತ್ತೆ ಮಹಾಮಂತ್ರ ಜಪ ಮಾಡುವುದು ಏನಲ್ಲ ನಾವು ಅದನ್ನು ನಿಯಮಗಳನ್ನು ಪಾಲನೆ ಮಾಡಬೇಕು ಹರೇ ಕೃಷ್ಣ ಮಹಾಮಂತ್ರ ಜಪಿಸಲ್ಪ ಮೊದಲು ಪಂಚತತ್ವ ಮಂತ್ರವನ್ನು ಜಪಿಸಬೇಕು ಅದೇ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ಅದನ್ನು ಹೇಳಿ ಮತ್ತೆ ನಾವು ಜಪ ಸ್ಟಾರ್ಟ್ ಮಾಡಬೇಕು ನೋಡಿ ಇದು ಪಂಚತತ್ವ ಮಂತ್ರ ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ಗ್ರಂಥ ಇದು ಕೃಷ್ಣ ಚೈತನ್ಯ ಅಂದ್ರೆ ಕೃಷ್ಣ ಇದು ನಿತ್ಯಾನಂದ ಅಂದ್ರೆ ಬಲರಾಮ್ ಅದ್ವೈತ ಅಂದ್ರೆ ಶಿವ ಇದು ಗದಾಧರ ಪಂಡಿತ ಅಂದ್ರೆ ರಾಧಾರಾಣಿ ವಾಸಾದಿ ಅಂದ್ರೆ ನಾರದ ಮುನಿ ಹಾಗೆ ಇವರಿಗೆ ನಾವು ಸ್ಮರಣೆಯನ್ನು ಮಾಡ್ತಾ ಮತ್ತೆ ನಾವು ಸ್ಟಾರ್ಟ್ ಮಾಡುವಂಥದ್ದು ಶ್ರವ್ಯವಾಗಿ ಜಪಿಸಿ ಮಂತ್ರವನ್ನು ಕೇಳುವಷ್ಟು ಜೋರಾಗಿ ಅಂದ್ರೆ ನಾವು ಕೇಳುವಷ್ಟು ಜೋರಾಗಿ ನಾವು ಜಪವನ್ನು ಮಾಡ್ಬೇಕಂತ ಪ್ರತಿಯೊಂದು ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಮತ್ತೆ ಆ ಜಪ ಮಾಡುವಾಗ ಅದಕ್ಕೆ ಒಂದು ಮರ್ಯಾದೆ ಕೊಡಬೇಕು ಮತ್ತೆ ಆ ಭಕ್ತಿಯಿಂದ ಮತ್ತೆ ಏಕಾಗ್ರತೆಯಿಂದ ನಾವು ಮಾಡಬೇಕು
ನೀವು ಯಾವುದೇ ಸ್ಥಳದಲ್ಲಿ ಜಪಿಸಬಹುದು, ಕುಳಿತುಕೊಳ್ಳಬಹುದು ಅಥವಾ ನಡೆಯಬಹುದು, ಯಾವುದೇ ದಿಕ್ಕನ್ನು ಎದುರಿಸಬಹುದು. ನೀವು ಯಾವುದೇ ಸಮಯದಲ್ಲಿ ಜಪಿಸಬಹುದು, ಅದಕ್ಕೆ ಯಾವುದೇ ಸಮಯ ಅಂತ ಇಲ್ಲ. ಆದರೆ ಒಳ್ಳೆಯ ಸಮಯ ಮುಂಜಾನೆ ಸಮಯದಲ್ಲಿ ಬ್ರಹ್ಮ ಮುಹೂರ್ತ ಜಪಿಸಲು ಸೂಚಿಸಲಾಗುತ್ತದೆ. ಅಂದ್ರೆ ಆ ಬೆಳಗಿನ ಸಮಯದಲ್ಲಿ ನಿಮಗೆ ಆ ನೇಚರ್ ನಿಮಗೆ ಸಹಾಯ ಮಾಡುತ್ತದೆ. ಸ್ನಾನ ಮಾಡುವ ಮೊದಲು ಅಥವಾ ನಂತರ ನೀವು ಜಪಿಸಬಹುದು. ನೋಡಿ, ನಾವು ಈಗ ಯಾತ್ರೆಗೆಲ್ಲ ಹೋಗ್ತೇವೆ ಟ್ರೈನ್ ಅಲ್ಲಿ ಎಲ್ಲ, ಆಗ ನಾವು ಸ್ನಾನ ಮಾಡ್ಲಿಕ್ಕೆ ಆಗುದಿಲ್ಲ, ಆಗ ನಾವು ಜಪ ಮಾಡ್ತೇವೆ. ಆದ್ರೆ ದೇವಸ್ಥಾನದಲ್ಲಿ ಇರುವಾಗ ನಾವು ಸ್ನಾನ ಮಾಡಿ ಜಪ ಮಾಡುದು, ಇಲ್ಲದ್ರೆ ಅದಕ್ಕೆ ರೂಲ್ಸ್ ಇಲ್ಲ, ಯಾವಾಗಲೂ ಮಾಡಬಹುದು. ಎಣಿಕೆ ಇಟ್ಟುಕೊಂಡು ಜಪಿಸಲು ಸೂಚಿಸಲಾಗುತ್ತದೆ. ಯಾವಾಗಲೂ ಒಂದು ಎಣಿಕೆ ಇಡಬೇಕು, ಮೇಲಾಗಿ 108 ಮನೆಗಳಲ್ಲಿ. ಒಬ್ಬರು ಮಹಾಮಂತ್ರ ಒಂದು ಭಾಗವನ್ನು ಮಾತ್ರ ಜಪಿಸಬಾರದು. ಜಪಮಾಲೆಯ ಕೃಷ್ಣ ಮನಿ ಮೇಲೆ ಒಬ್ಬರು ಜಪಿಸಬಾರದು. ಆ ಮೇಲೆ ಇರುವಂತ ಕೃಷ್ಣ ಮಲೆ ಅದರ ಮೇಲೆ ಜಪಿಸಬಾರದು. ಜಪ ಮಾಡುವುದರಿಂದ ಪ್ರಯೋಜನಗಳು ನೋಡಿ. ಜಪ ಮಾಡುವುದರಿಂದ ಎಂತ ಪ್ರಯೋಜನಗಳು? ನಿಮ್ಮ ಒಟ್ಟು ಫ್ಯಾಮಿಲಿ ಆ ವೈಕುಂಠದ ತರ ಇರ್ತದೆ. ಒಟ್ಟಿಗೆ ನೋಡಿ ಎಲ್ಲರೂ ಎಷ್ಟು ಖುಷಿಯಲ್ಲಿದ್ದಾರೆ. ಪಾಪ ಬದಿಗೆಗಳಿಂದ ಬಿಡುಗಡೆ ಎಂತಾಗ್ತದೆ ಅಂದ್ರೆ, ಆ ಬೇಡದ ಮಾಡಿದ ನಾವು ಪಾಪಗಳು ನರಕ ಲೋಕಕ್ಕೆ ಹೋಗ್ತದೆ. ಹಾಗಾಗಿ ಅಲ್ಲಿಂದ ನಮಗೆ ಟೋಟಲಿ ಬಿಡುಗಡೆ ಸಿಗ್ತದೆ. ಮತ್ತೆ ಈ ಕೆಟ್ಟ ಅಭ್ಯಾಸ ನೋಡಿ, ಈಗ ಪ್ರೆಸೆಂಟ್ ಎಲ್ಲರೂ ಆ ಕೆಟ್ಟ ಅಭ್ಯಾಸದಲ್ಲಿದ್ದಾರೆ, ಇದ್ರೆ ನಮಗೆ ಮುಕ್ತಿ ಸಿಗ್ತದೆ. ಮಾನಸಿಕ ಒತ್ತಡದಿಂದ ಬಿಡುಗಡೆ, ಟೋಟಲಿ ನಮಗೆ ಆ ಮಾನಸಿಕ ಒತ್ತಡದಿಂದ ಬಿಡುಗಡೆ ಸಿಗ್ತದೆ. ಮತ್ತೆ ಮನಸ್ಸಿನ ಶಾಂತಿ ನೆಮ್ಮದಿ, ಎಲ್ಲರಿಗೂ ಆ ಶಾಂತಿ ಬೇಕು. ಆದರೆ ನಿಜವಾದ ಶಾಂತಿ ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಉಂಟು. ನಿಜವಾದ ಸಂತೋಷ, ಎಲ್ಲರೂ ಆ ಸಂತೋಷ ಹುಡುಕ್ತಾ ಹೋಗ್ತಾರೆ. ಆದರೆ ಇದರಲ್ಲಿ ನಿಮಗೆ ನೋಡಿ, ಅವರ ಮುಖ ನೋಡಿ ಎಷ್ಟು ಸಂತೋಷದಲ್ಲಿದ್ದಾರೆ. ಅದರಲ್ಲಿ ಆಕ್ಚುಲಿ ನಿಜವಾದ ನಿಮಗೆ ಸಂತೋಷ ಸಿಗ್ತದೆ. ಮತ್ತೆ ಜ್ಞಾನೋದಯ, ಮತ್ತೆ ಹರೇ ಕೃಷ್ಣ ಜಪ ಮಾಡುವಾಗ ಜನರು ಏನು ಹೇಳುತ್ತಾರೆ ನೋಡಿ. ಇದು ಬೀಟಲ್ ಗ್ರೂಪ್, ಇದು ಮಾಲಕ ಜಾರ್ಜ್ ಹ್ಯಾರಿಸನ್, ಅವರು ಕೃಷ್ಣ ಪ್ರಜ್ಞೆ ತಗೊಂಡ್ರು, ಮತ್ತೆ ಪೂರ್ತಿ ವಿಶ್ವವೇ ತಗೊಳಿತು. ಎಸ್, ಇದು ಫೋರ್ಡ್ ಕಂಪನಿದು, ಫೋರ್ಡ್ ಮಾಲಕಂದು ಮೊಮ್ಮಗ ಆಲ್ಫ್ರೆಡ್ ಫೋರ್ಡ್, ಇವರು ಕೃಷ್ಣ ಪ್ರಜೆ ತಗೊಂಡಿದ್ದಾರೆ. ಈಗ ನಮ್ಮ ಮಾಯಾಪುರಲ್ಲಿ ಅಂದ್ರೆ ಚೈತನ್ಯ ಮಹಾಪ್ರಭು ಬರ್ತ್ ಪ್ಲೇಸ್, ಇಲ್ಲಿ ಅಂದ್ರೆ ಬೆಂಗಾಲದಲ್ಲಿ ಮಾಯಾಪುರ ಅಂತ ಪ್ಲೇಸ್ ಉಂಟು. ಅಲ್ಲಿ ನಮ್ದು 500 crore ಪ್ರಾಜೆಕ್ಟ್ ಆಗ್ತುಂಟು, ದೇವಸ್ಥಾನ, ದೊಡ್ಡ ದೇವಸ್ಥಾನ, TOOP ಅಂತ, ಟೆಂಪಲ್ ಆಫ್ ವೇದಿಕ್ ಪ್ಲಾನಿಟೋರಿಯಂ. ಅದಕ್ಕೆ ಆಲ್ಮೋಸ್ಟ್ 50% ಇವರೇ ಕೊಟ್ಟದ್ದು ಹಣ. ಹಾಗಾಗಿ ಇವರು ಕೃಷ್ಣ ಪ್ರಜೆಯನ್ನು ತಗೊಂಡಿದ್ದಾರೆ. ಇವ ಕೂಡ ಇಂಡಸ್ಟ್ರಿಯಲಿಸ್ಟ್, ಇವ ಕೂಡ ತಗೊಂಡಿದ್ದಾನೆ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ನೋಡಿ, ಇವಳು ಡಚ್ ಮಾಡೆಲ್, ಇವಳು ಕೂಡ ಕೃಷ್ಣ ಭಜನ್ ತಗೊಂಡಿದ್ದಾಳೆ. ಇವಳು ಯುರೋಪಿಯನ್ ಮಾಡೆಲ್, ಸಾರಿ, ಇವಳು ಕೂಡ ಕೃಷ್ಣ ಭಜನ್ ತಗೊಂಡಿದ್ದಾಳೆ, ಲೀಡಿಂಗ್ ಮಾಡೆಲ್. ಇವರು ಆ ಆರ್ಮಿ ಆಫೀಸರ್, ಇವರು ಕೂಡ ಕೃಷ್ಣ ಭಜನ್ ತಗೊಂಡಿದ್ದಾರೆ. ಇವ ಫ್ಯಾಷನ್ ಡಿಸೈನರ್, ಇವ ಕೂಡ ತಗೊಂಡಿದ್ದಾನೆ. ಪ್ರಿಂಟಿಂಗ್ ಎಕ್ಸಿಕ್ಯೂಟಿವ್ ಇವರು, ಪಾಲ್ ಬ್ಲೇಯರ್, ಇವರು ಕೂಡ ತಗೊಂಡಿದ್ದಾರೆ. ಇವರು ರಮೇಶ್ ಲಾಲ್, ಟೊರಾಂಟೊ ಹೆಲ್ತ್ ಸ್ಪಾ, ಇದರ ಪ್ರೊಪ್ರೈಟರ್, ಇವರು ಕೂಡ ಕೃಷ್ಣ ಭಜನೆ ತಗೊಂಡಿದ್ದಾರೆ. ಎಸ್, ನೀವು ಸಹ ಜಪಿಸಬಹುದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೆ, ಮತ್ತು ಸಂತೋಷವಾಗಿರಿ. ಎಸ್, ಯಾವ್ದಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು. ಎಸ್, ಅದು ಸೇವ್ ಅಂತಂದ ಯಾರು? ಹರೇ ಕೃಷ್ಣ, ದಯವಿಟ್ಟು ನೋಡಿ. ನಿಮ್ಗೆ
ಇದು ಕಷ್ಟ ಆಗ್ತಾದ್ರೆ ನಿಮಗೆ ಬೇರೆ ಎಂತದ್ದು ಮಾಡಬಹುದು ಈ ಟೈಮಲ್ಲಿ ನಿಮಗೆ ಕ್ಲಾಸ್ ಬರುವ ಅಗತ್ಯ ಇಲ್ಲ ನೀವು ಸಣ್ಣ ಹುಡುಗ ಆದರೂ ಕೂಡ ಈ ರೀತಿ ಯಾಕೆ ಮಾಡ್ತೀರಿ ಈ ಸಣ್ಣ ಪ್ರಾಯದಲ್ಲಿ ನಿಮ್ದು ಮೈಂಡ್ ಕಂಟ್ರೋಲ್ ಇಲ್ಲದಿದ್ರೆ ನಿಮಗೆ ದೊಡ್ಡದಾಗಿ ಎಂತ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಎಸ್ ಓಕೆ ಹರೇ ಕೃಷ್ಣ ಯಾವ್ದು ಪ್ರಶ್ನೆ ಅಂತ ಕೇಳ್ಬೋದು ಓಕೆ ರೋಶ್ನಿ ಡಿ ಹರೇ ಕೃಷ್ಣ ಎಸ್ ಹರೇ ಕೃಷ್ಣ ಪ್ರಭುಜಿ ಹೇಳಿ ನನ್ನ ನೀವು ಗ್ರೂಪ್ ಅಲ್ಲಿ ನನ್ನ ಆಡ್ ಮಾಡಿದ್ರಿ ಆದ್ರೆ ನೀವು ಫಸ್ಟ್ ಸೆಕೆಂಡ್ ಟು ಸಿಕ್ಸ್ತ್ ಅಜಯದು PDF ಕಳಿಸ್ತೀರಾ ಪ್ರಭುಜಿ ಗ್ರೂಪ್ ಅಲ್ಲಿ ಕಳಿಸ್ತೀನಿ ಓಕೆ ಲಕ್ಷ್ಮೀ ದೀಪ ಲಕ್ಷ್ಮೀ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಹೇಳಿ ಹೇಳಿ ಅದು ಪಂಚತತ್ವ ಮಂತ್ರ ಮತ್ತೊಮ್ಮೆ ಅದು ಇದಕ್ಕೆ ಹಾಕ್ತೀರಾ ಅದು PDF PDF ಹಾಕ್ತೇನೆ ಆದ್ರೂ ವಾಸಾದಿ ಅಂದ್ರೆ ನಾರದ ಮುನಿ ಅದ್ವೈತ ಶಿವ ಗದಾಧರ ಅಂತಂದ್ರೆ ಒಂದ್ ನಿಮಿಷ ಸಾರಿ ಕಾಣ್ತಾ ಉಂಟಾ ಆ ಪ್ರಭುಜಿ ಅದು ಮೀ ಸ್ವಲ್ಪ ಹೇಳ್ತೀರಾ ಯಾರ್ಯಾರ್ದು ಅಂತ ನೋಡಿ ಶ್ರೀಕೃಷ್ಣ ಚೈತನ್ಯ ಅಂದ್ರೆ ಕೃಷ್ಣ ಚೈತನ್ಯ ಅಂದ್ರೆ ಕೃಷ್ಣನ ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ ಇದು ಬ್ಲೂ ಕಲರ್ ಇರುದು ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್ ಮತ್ತೆ ಇದು ಗಡ್ಡ ಇಟ್ಟದ್ದು ಅದ್ವೈತಾಚಾರ್ಯ ಅಂದ್ರೆ ಶಿವ ಸರಿ ಗುರುಗಳು ಮತ್ತೆ ಇದು ಚೈತನ್ಯ ಮಹಾಪ್ರಭು ಈ ಸೈಡ್ ಅಲ್ಲಿ ಇರುವಂತದ್ದು ರೆಡ್ ಕಲರ್ ದು ಗದಾಧರ್ ಪಂಡಿತ್ ಅಂದ್ರೆ ರಾಧಾರಾಣಿ ರಾಧಾರಾಣಿ ಇದು ವಾಸಾದಿ ಪ್ರಭು ಅಂದ್ರೆ ನಾರದ ಮುನಿ ಹಾಗಾಗಿ ಇವರಿಗೆ ನಾವು ಇದು ಮಾಡಿ ಸ್ಮರಣೆ ಮಾಡುತ್ತಾ ಮತ್ತೆ ನಾವು ಜಪವನ್ನು ಸ್ಟಾರ್ಟ್ ಮಾಡುವಂತ ಎಸ್ ಸರಿ ಗುರು ಹರೇ ಕೃಷ್ಣ ಓಕೆ ಸಾಯಿ ಸಾಯಿ ಸಮೀಕ್ಷಾ ಅರುಮುಗಂ ಗುರುಜಿ ಹರೇ ಕೃಷ್ಣ ಪ್ರಭುಜಿ ಹೇಳಿ ಹೇಳಿ ಮಾತಾಜಿ ಲಿಂಕ್ ನನಗೆ ಡೈಲಿ ಬರೋದಿಲ್ವಲ್ಲ 10ನೇ ತಾರೀಕು ಒಂದ್ ಲಿಂಕ್ ಬಂದಿದೆ ಅದನ್ನೇ ಓಪನ್ ಮಾಡಿದ್ರೆ ಓಪನ್ ಆಗತ್ತೆ ಡೈಲಿ ಇದು ಲಿಂಕ್ ಮುಂಚೆ ತರ ಬರ್ತಾ ಇಲ್ವಲ್ಲ ಪ್ರಭುಜಿ ಮುಂಚೆ ತರ ಅಂದ್ರೆ ಯಾವುದಕ್ಕೆ ನೀವು ಮುಂಚೆ ಬಂದಿದ್ರಾ ಕ್ಲಾಸಿಗೆ ಹಾ 15 ದಿನ ಕ್ಲಾಸಿಗೆ ಬಂದಿದ್ದೀನಿ ಹೌದಾ ಓಕೆ ಓಕೆ ಡೈಲಿ ಇದು ಲಿಂಕ್ ಬರ್ತಾ ಇಲ್ಲ ನನಗೆ 10ನೇ ತಾರೀಕು ಬಂದಿದ್ದ ಲಿಂಕ್ ಅನ್ನೇ ನಾನು ಓಪನ್ ಮಾಡ್ತೀನಿ ಓಪನ್ ಆಗ್ತಾ ಇದೆ ಯಾಕೆ ಬರ್ತಾ ಇಲ್ಲ ನಿಮಗೆ ಲಿಂಕ್ ನಾನು ಕಳಿಸ್ತಾ ಇದ್ದೇನೆ ಎಲ್ಲರಿಗೂ ಡೈಲಿ ಲಿಂಕ್ ಬರ್ತಾ ಇಲ್ಲ ನನಗೆ ಯಾವ ಗ್ರೂಪ್ ಅಲ್ಲಿ ಇದ್ದೀರಿ ನೀವು ಹೊಸ 6 ಗಂಟೆ ಗ್ರೂಪ್ 6 ಗಂಟೆ ಗ್ರೂಪ್ ಕಳಿಸ್ತಾ ಇದ್ದೇನೆ ನಾನು ನಂಗೆ ಬಂದಿಲ್ಲ ಗುರುಜಿ 10ನೇ ತಾರೀಕು ಒಂದ್ ದಿನ ಬಂತು ಅದನ್ನೇ ಲಿಂಕ್ ಓಪನ್ ಮಾಡಿದ್ರೆ ಓಪನ್ ಆಗ್ತಾ ಇದೆ ಹೌದು ನಾನು ಕಳಿಸ್ತಾ ಇದ್ದೇನೆ ಎಲ್ಲರಿಗೂ ಕಳಿಸ್ತಾ ಇದ್ದೇನೆ ಎಲ್ಲ 4 ಗ್ರೂಪ್ ಕೂಡ ಕಳಿಸ್ತಾ ಇದ್ದೇನೆ ಓಕೆ ನಂಗೆ ಬರ್ತಾ ಇಲ್ವಲ್ಲ ಪ್ರಭುಜಿ ಆಯ್ತಾಯ್ತು ನೋಡೋ ನೋಡೋ ಓಕೆ ಪ್ರಭುಜಿ ಎಸ್ ಅಭಿನವ್ ಅರ್ನವ್ ಹರೇ ಕೃಷ್ಣ ಗುರುಜಿ ಹರೇ ಕೃಷ್ಣ ಗುರುಜಿ ನೀವು ಹೇಳಿದ್ರಿ ಕೃಷ್ಣಾರ್ಥನ ಅರ್ಜುನ ಸೇವಕನಾಗಿರ್ತಾನೆ ಅಂತ ಸತ್ಯಯುಗದಲ್ಲಿ ನರ ಹಾಗೂ ನಾರಾಯಣ ಅಂತ ಇರ್ತಾರೆ ಆಮೇಲೆ ದ್ವಾಪರ ಯುಗದಲ್ಲಿ ಕೃಷ್ಣ ಅರ್ಜುನ ಆಗಿರ್ತಾರೆ ಗುರುಜಿ ಯುಗದಲ್ಲಿ ಏನಾಗಿರ್ತಾರೆ ಗುರುಜಿ ಯಾವ ಯುಗದಲ್ಲಿ ತ್ರೇತಾಯುಗ ತ್ರೇತಾಯುಗದಲ್ಲಿ ಹೌದು ತ್ರೇತಾಯುಗದಲ್ಲಿ ರಾಮ ಜೊತೆ ಹೆಂಗಿರ್ತಾನೆ ಅಂತ ರಾಮ ಜೊತೆಯ ರಾಮ ಜೊತೆ ಲಕ್ಷ್ಮಣ ಅಂತ ಶೇಷ
ಅದು ತಿಳಿಸ್ತೇನೆ ನಾನು ತಿಳಿಸ್ತೇನೆ ಯಾರಂತ ತಿಳಿಸ್ತೇನೆ ಯಾವ್ದೋ ಒಂದು ಇರ್ಬೇಕು ಪರ್ಟಿಕ್ಯುಲರ್ ಅದು ಇದ್ದೇ ಇರ್ತದೆ ತಿಳಿಸ್ತೇನೆ ಓಕೆ ಓಕೆ ಗುರುಜಿ ಮಾನಸ ಮೈತ್ರಿ ಹರೇ ಕೃಷ್ಣ ಗುರುಜಿ ಹರೇ ಕೃಷ್ಣ ಈಗ ಮೆಸೇಜ್ ಮಾಡು ಈಗ ಆಡ್ ಮಾಡ್ತೇನೆ ಓಕೆ ಗಗನ್ ವಿಕಿ ಅವರೇ ಎಸ್ ಅನ್ಮ್ಯೂಟ್ ಮಾಡಿ ಸರ್ ಹರೇ ಕೃಷ್ಣ ಗುರುಜಿ ಹೇಳಿ ಹೇಳಿ ಮನೇಲಿ ಅಕ್ವೇರಿಯಂ ಇಟ್ಕೋಬೋದ ಗುರುಜಿ ಯಾವುದು ಅಕ್ವೇರಿಯಂ ಮನೇಲಿ ಅಕ್ವೇರಿಯಂ ಹಾ ತಪ್ಪಲ್ವಾ ಅದು ಅದು ನನಗೆ ಇವಾಗ ತಿಳಿದಿಲ್ಲ ಸರ್ ನನಗೆ ಕೇಳಿ ಹೇಳ್ತೇನೆ ಓಕೆ ಗುರುಜಿ ಕೇಳಿ ಹೇಳ್ತೇನೆ ನಾನು ಓಕೆ ಬೇರೆ ಯಾರು ಪ್ರಶ್ನೆ ಉಂಟಾ ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು ಓಕೆ ವಂಶ ಕಲ್ಪತರುಭ್ಯ ಕೃಪಾ ಸಿಂಧುಭ್ಯವ ಚ ಪತಿತನಾಂ ಪಾವನ್ಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ ಅನಂತ ಕೋಟಿ ವೈಷ್ಣವೃಂದಕ್ಕೆ ಜಯ್ ನಾಳೆ ನಾಳೆಯಿಂದ ತುಂಬ ಇಂಟ್ರೆಸ್ಟಿಂಗ್ ಇದು ಅಂತ ಹೇಳೋದು ಭಕ್ತಿದು ಚಾಪ್ಟರ್ ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರ್ 7-12 ಹಾಗಾಗಿ ಅಂತ ಹೇಳೋದು ತುಂಬ ಕಲಿಯುವಂಥದ್ದು ಉಂಟು ಅದರಲ್ಲಿ 7-12 ಆಚಾರ್ಯ ಹೇಳ್ತಾರೆ ಈಗ ಕೇಕ್ ಇರ್ತದೆ ಕೇಕ್ ಇದು ಮೇಲೆ ಒಂದಿರ್ತದೆ ಕೆಳಗೆ ಒಂದಿರ್ತದೆ ಮಧ್ಯದಲ್ಲಿ ಆ ಕ್ರೀಮ್ ಇರ್ತದೆ ಆ ಕ್ರೀಮು 7-12 ಎಸ್